ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ವಿಷಯದ ಆಕರ್ಷಣೆ ನಿರ್ಮಾಣವಾಗಬೇಕು, ಜಿಜ್ಞಾಸ ಜಾಗೃತಿ ವಿಚಾರ ಕ್ಷಮತೆಯ ವಿಕಾಸ ಮುಂತಾದವುಗಳಿಗಾಗಿ 6ನೇ ತರಗತಿಯಿಂದ 9ನೇ ತರಗತಿ ಈ ಹಂತ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಈ ಹಂತದ ಮೇಲೆ ವಿದ್ಯಾರ್ಥಿಗಳಿಗೆ ದೊರೆಯುವಂತಹ ಅನುಭವ ಇದು ದೂರದವರೆಗೂ ಕೂಡ ಒಯ್ಯಲಾಗುತ್ತದೆ. ಅದಕ್ಕಾಗಿ ಸೋಲಾಪುರದಲ್ಲಿಯ ಸಂಡೇ ಸೈನ್ಸ್ ಸ್ಕೂಲ್ ಹಾಗೂ ಆರ್ಟಿಸ್ಟ್ ಅಕಾಡೆಮಿ ಈ ಇರುವ ಸಂಸ್ಥೆಗಳ ವತಿಯಿಂದ ಒಂದು ಅಭಿನವ ಉಪಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಆಗಸ್ಟ್ 12, 2018ರಂದು ವೈಜ್ಞಾನಿಕಿ ಸಂಘೆ ವಿಜ್ಞಾನ ಈ ರೀತಿಯ ಉಪಕ್ರಮದ ಒಟ್ಟು ಸ್ವರೂಪವಿದ್ದು ವಿದ್ಯಾರ್ಥಿಗಳಿಗಾಗಿ ಆಕರ್ಷಕ ಸ್ವರೂಪದಲ್ಲಿ ವಿಜ್ಞಾನ ದರ್ಶನ ವಿಚಾರಗಳಿಗೆ ಪ್ರತ್ಯಕ್ಷ ಅನುಭವ ಜಿಜ್ಞಾಸ ಸಮಾಧಾನ ಮುಂತಾದವುಗಳೊಂದಿಗೆ ಜಗಪ್ರಸಿದ್ಧ ಇರುವಂತಹ ರೇಡಿಯೋ ದುರ್ಬಿನ್ ಹೆಸರಾಂತ ಸಂಶೋಧನಾ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಭೇಟಿ ನೀಡಲಾಗುವುದಿದೆ. ಈ ಉಪಕ್ರಮದಲ್ಲಿಯ ಪ್ರಯತ್ನದ ಸ್ವರೂಪ ದಿಶೆ ವಿದ್ಯಾರ್ಥಿ ಪಾಲಕರಿಗೆ ಮತ್ತು ಶಿಕ್ಷಕರ ಪರಿಚಯ ಆಗಬೇಕು. ಇದಕ್ಕಾಗಿ ಸಂಡೇ ಸೈನ್ಸ್ ಸ್ಕೂಲ್ ಸೋಲಾಪುರದಲ್ಲಿ ಭಾನುವಾರ ಆಗಸ್ಟ್ 12ರಂದು ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಬೆಳಗಿನ 9:30ರಿಂದ 11:30 ಈ ಕಾಲಾವಧಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಪ್ರಾಧ್ಯಾಪಕ ವೆಂಕಟೇಶ್ ಗಂಭೀರೆ ಸಾದರುಪಡಿಸುವವರಿದ್ದು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಅಧಿಕ ಮಾಹಿತಿ ಕೂಡ ನೀಡಲಾಗಿದೆ. ಸೈನ್ಸ್ ವಿತ್ ಸೈಂಟಿಸ್ಟ್ ಈ ಸಂಕಲ್ಪನಾ ಘೇವು तो उपक्रम वर्षभर राबवला जाणार आहे. शिक्षक पालक आणि विद्यार्थी यांच्यासाठी वर्षभरात हा उपक्रम चालेल. 10 वर्कशॉप घेतले जातील. वर्कशॉपमध्ये वेगवेगळ्या गोष्टी असतील. एक मुलांनी उपकरणं बनवणं, केलेली उपकरणं त्यातली वैज्ञानिक संकल्पना समजून घेणं, काही क्षेत्रभेटी असतील, वैज्ञानिक क्षेत्रभेटी असतील, रेडिओ दुर्बीण त्याचं कार्य कसं चालतं, त्यातनं ऑब्झर्व कसे करायचे ऑब्जेक्ट, असे पण काही उपक्रम त्याच्यामध्ये असतील. वैज्ञानिकांशी संवाद, त्यांचा इतिहास काय आहे, त्यांनी काय नेमकं केलेलं आहे किंवा आत्ता त्यांचं काही कार्य काय चालू आहे. ई सुद्धिगोष्ठीगे नीता निर्मळाकर, ಪೌರ್ಣಿಮಾ ಶಿವಪೂಜೆ, ಅನುರಾಧ ಗಾಂಧಿ, ಸ್ಮಿತಾ ಕಸ್ತೂರೆ ಮುಂತಾದವರು ಉಪಸ್ಥಿತರಾಗಿದ್ದರು.